प्रजाप्रभुत्व मोदलने कर्तव्य समानते ಎಲ್ಲರನ್ನು ಸರಿ ಸಮಾನವಾಗಿ ನೋಡಿಕೊಳ್ಳುವಂತದ್ದು ಇಷ್ಟು ವರ್ಷ ಕಾಂಗ್ರೆಸ್ ನವರು ಅದನ್ನ ಮಾಡಲಿಲ್ಲ ಇವತ್ತು ನಾವು ದೀನ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಅವರ ಮೀಸಲಾತಿಯನ್ನು ಹೆಚ್ಚಿಸುವ ಮುಖಾಂತರ ಕರ್ನಾಟಕದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷ ಆ ಎಲ್ಲ ಸಮುದಾಯಕ್ಕೆ ನ್ಯಾಯವನ್ನ ಕೊಟ್ಟಿದೆ ಬಸವನನ್ನ ಪಥದಲ್ಲಿ ನಡೆದಿದೆ ಬಂಧುಗಳೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಬಡವರಿಗಾಗಿ ದೀನ ದಲಿತರಿಗಾಗಿ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಗರೀಬ್ ಕಲ್ಯಾಣ ಯೋಜನೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಡೀ ದೇಶಕ್ಕೆ 10 ಕೆಜಿ ಅಕ್ಕಿಯನ್ನ 2 ವರ್ಷ ಕೋವಿಡ್ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿ ಪ್ರತಿಯೊಬ್ಬ ಬಡವನಿಗೆ ಕೊಟ್ಟಿರುವಂತದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಜೀರುವಂತ ಈ ಸಂದರ್ಭಗಳಿಗೆ ಇಚ್ಛೆಪಡ್ತೇನೆ ಕರ್ನಾಟಕಕ್ಕೆ 17 ಲಕ್ಷ ಮನೆಗಳನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮಂಜೂರು ಮಾಡಿದ್ದು ನರೇಂದ್ರ ಮೋದಿ ಜಿಯವರು ಜಲ್ ಜೀವನ್ ಮಿಷನ್ ನಲ್ಲಿ 72 ವರ್ಷದಲ್ಲಿ 25 ಲಕ್ಷ ಮನೆ ನೀರು ಕೊಟ್ಟರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರ ಯೋಜನೆಯಿಂದ 3 ವರ್ಷದಲ್ಲಿ 40 ಲಕ್ಷ ಮನೆಗಳಿಗೆ ನೀರನ್ನ ಕೊಟ್ಟಿರುವಂತದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಡಬಲ್ ಇಂಜಿನ್ ಸರ್ಕಾರದ ಈ ಕೆಲಸ 12 ಲಕ್ಷ ಶೌಚಾಲಯಗಳ ನಿರ್ಮಾಣ 2.5 ಲಕ್ಷ ಜನರಿಗೆ ಬೆಳಕು ಯೋಜನೆ ಹೀಗೆ ಬಡವರ ಕಲ್ಯಾಣ ಕೆಲಸವನ್ನ ಮಾಡಿದ್ದೇವೆ ರೈತರಿಗೆ ವಿದ್ಯಾರ್ಥಿ ವೇತನವನ್ನ ಕೊಟ್ಟಿದ್ದೇವೆ ಕಿಸಾನ್ ಸನ್ಮಾನ್ ಯೋಜನೆ ಪ್ರಧಾನಮಂತ್ರಿಗಳ ಕಿಸಾನ್ ಸನ್ಮಾನ ಯೋಜನೆ 4 ವರ್ಷದಲ್ಲಿ 16,000 ಕೋಟಿ ರೂಪಾಯಿ 54 ಲಕ್ಷ ರೈತರಿಗೆ ಇವತ್ತು ಮುಟ್ಟಿಸಿದ್ದೇವೆ ಬಂಧುಗಳೇ ಇದು ಡಬಲ್ ಇಂಜಿನ್ ಸರ್ಕಾರ ನರೇಂದ್ರ ಮೋದಿ ಜಿ ಅವರ ಸರ್ಕಾರದ ಒಂದು ತಾಕತ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಒಂದು ಕೊಡುಗೆ ಬೀದರ್ಗೆ ಸಿಪೆಟ್ ಸಂಸ್ಥೆ ಕಲಬುರಗಿಗೆ ಹೊಸ ಟೆಕ್ಸ್ಟೈಲ್ ಪಾರ್ಕ್ ಪ್ರಧಾನಮಂತ್ರಿ ಟೆಕ್ಸ್ಟೈಲ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ 1 ಲಕ್ಷ ಯುವಕರಿಗೆ ಉದ್ಯೋಗ ಕೊಡುವಂತ ಕಲ್ಯಾಣ ಕರ್ನಾಟಕಕ್ಕೆ ಕೊಡುಗೆಯನ್ನ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಯಾದಗಿರಿಗೆ ಫಾರ್ಮಾ ಪಾರ್ಕ್ ಮತ್ತು ಬೆಳ್ಳಾರಿಗೆ ಜೀನ್ಸ್ ಪಾರ್ಕ್ ಇದು ಡಬಲ್ ಇಂಜಿನ್ ಸರ್ಕಾರದ ಕೊಡುಗೆ 6,000 ಕಿಲೋಮೀಟರ್ ನ್ಯಾಷನಲ್ ಹೈವೇ 7,500 ಕೋಟಿ ರೈಲ್ವೆಗೆ ಕೊಟ್ಟಿರುವಂತ ಧೀಮಂತ ನಾಯಕರು ನರೇಂದ್ರ ಮೋದಿಜಿಯವರು ಇದು ಡಬಲ್ ಇಂಜಿನ್ನ ಕೊಡುಗೆ ಕರ್ನಾಟಕಕ್ಕೆ